ಶಾಲಾ ಕಾಲೇಜು ಸಮುದಾಯ ಭವನಗಳ ವಠಾರಗಳಲ್ಲಿ ವಿದ್ಯಾರ್ಥಿಗಳಿಂದ ಹಾಗೂ ರೈತರಿಂದ ಗಿಡ ನೆಡುವ ಮೂಲಕ ಪರಿಸರ ಉಳಿಸುವಂತಾಗಬೇಕು ಎಂದು ಮಡಿಕೇರಿ ತಾಲೂಕು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಕೃಷಿ ಸಂಯೋಜಕರಾದ ರಾಕೇಶ್ ಅಭಿಪ್ರಾಯಪಟ್ಟರು. ಚಯಂಡಾಣೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಚಯಂಡಾಣೆ ಇದರ ವತಿಯಿಂದ ಆಯೋಜಿಸಲಾಗಿದ್ದ ಪರಿಸರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಪರಿಸರ ದಿನ ಕಾರ್ಯಕ್ರಮವನ್ನು ಹೆಚ್ಚಾಗಿ ಶಾಲಾ ಕಾಲೇಜು ಸಮುದಾಯ ಭವನಗಳಲ್ಲಿ ನಡೆಸುವ ಉದ್ದೇಶ ಶಾಲಾ ಮಕ್ಕಳಲ್ಲಿ ಪರಿಸರ ಉಳಿಸುವ ಹಾಗೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂತಾಗಲಿ ಎಂದಾಗಿದೆ. ಪರಿಸರ ದಿನವನ್ನು ಜೂನ್ 5ಕ್ಕೆ ಮಾತ್ರ ಸೀಮಿತಗೊಳಿಸದೆ ಪ್ರತಿದಿನ ಪರಿಸರ ದಿನ ಆಚರಿಸುವಂತಾಗಬೇಕು ಎಂದರು. ಕಾರ್ಯಕ್ರಮವನ್ನು ಅತಿ ಹೆಚ್ಚು ಶಾಲೆಯಲ್ಲಿ ಸಮುದಾಯ ಭವನಗಳಲ್ಲಿ ಮಾಡಬೇಕು ಅಂತ ಅನ್ಕೋತೀವಿ ಅಂತಂದರೆ ಶಾಲಾ ಮಕ್ಕಳಲ್ಲಿ ಅಂದರೆ ಬೆಳೆಯುವಂಥ ಮಕ್ಕಳಲ್ಲಿ ಈಗಿನ ಒಂದು ಜನರೇಷನ್ನ ಮಕ್ಕಳಲ್ಲಿ ಏನಾಗಬೇಕು ಪರಿಸರ ಉಳಿಸಿಕೊಳ್ಳುವ ಮತ್ತು ಸ್ವಚ್ಛತೆಗಳನ್ನು ಕಾಪಾಡಿಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದಾಗಿ ನಾವೇನು ಮಾಡ್ತಾ ಇದ್ದೀವಿ ಪರಿಸರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪರಿಸರ ಕಾರ್ಯಕ್ರಮ ಬರೀ ಜೂನ್ 5 ಆ ದಿನಕ್ಕೆ ಮಾತ್ರ ನಾವೇನು ಮಾಡಬಾರ್ದು ಸೀಮಿತವಾಗಿಟ್ಕೊಳ್ಳದೆ ಪ್ರತಿ ದಿನವೂ ಏನಾಗಬೇಕು ಪರಿಸರ ದಿನವನ್ನಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಆಗಿದೆ. ಉದ್ದೇಶ ಯಾಕೆ ಅಂತಂದರೆ ನಮ್ಮಲ್ಲಿ ದಿನನಿತ್ಯ ಕಾಣುವಂತಹ ಉಸಿರಾಟದ ತೊಂದರೆ ಇವತ್ತಿನಲ್ಲಿ ಏನಾಗ್ತಿದೆ ಅಂತಂದರೆ ಮಕ್ಕಳಲ್ಲಿ ಆಸ್ಪತ್ರೆಯಲ್ಲಿ ಹುಟ್ಟುವಂತಹ ಮಕ್ಕಳಿಗೆ ಹುಟ್ಟಿದ ದಿನದಿಂದನೇ ಏನಾಗುತ್ತೆ ಉಸಿರಾಟದ ತೊಂದರೆ ಇದೆ ಆ ತೊಂದರೆ ಇದೆ ಈ ತೊಂದರೆ ಇದೆ ಅಂತ ಹೇಳ್ತಾ ಇರ್ತಾರೆ ಡಾಕ್ಟ್ರು. ಮತ್ತು ಸ್ವಚ್ಛತೆ ಬಗ್ಗೆ ಆಗಿರ್ಬೋದು ಆರೋಗ್ಯದಲ್ಲಿ ಆಗುವಂಥದ್ದಾಗಿರ್ಬೋದು ಈ ಥರದ ಎಲ್ಲವನ್ನು ಗಮನಿಸ್ತಾ ಇದ್ದಾಗ ಯಾಕೆ ಅಂತನ್ನೋ ಉದ್ದೇಶವನ್ನು ನೋಡುವಾಗ ನಾವು ಹಾಳು ಮಾಡುವಂತಹ ಪರಿಸರ ಪರಿಸರದಲ್ಲಿ ಏನಂತಂದರೆ ನಾವೇನಾದರೂ ಪರಿಸರನ ಹಾಳು ಮಾಡ್ತಾ ಬಂದರೆ ಮನುಷ್ಯನಿಗೆ ಏನಂತಂದರೆ ದುರಾಸೆ ಇತ್ತೀಚೆಗಂತೂ ಹೆಚ್ಚಾಗಿದೆ. ಮನುಷ್ಯನಿಗೆ ಏನು ಮಾಡೋದು ಇರುವ ಗಿಡವನ್ನು ಕಡಿದು ಅಥವಾ ಪರಿಸರನ ನಾಶ ಮಾಡಿ ಏನು ಮಾಡ್ತಾರೆ ತನ್ನ ಆಸೆಯನ್ನು ಈಡೇರಿಸ್ಕೊಳ್ತಾ ಇದ್ದಾನೆ. ಆ ಒಂದು ಉದ್ದೇಶದಿಂದಾಗಿ ಏನಾಗ್ತದೆ ಪರಿಸರ ನಾಶ ಆದಷ್ಟು ನಮಗೆ ಟೈಮಿಗೆ ಇನ್ ಟೈಮಿಗೆ ಮಳೆ ಆಗಲ್ಲ ಯಾವಾಗ ಮಳೆ ಆಗುತ್ತೋ ಏನು ಅನ್ನೋದು ಗೊತ್ತಾಗಲ್ಲ. ಈ ಥರ ಎಲ್ಲ ಒಂದು ಉದ್ದೇಶವನ್ನು ಇಟ್ಕೊಂಡು ಸಂಸ್ಥೆ ನಮಗೀಗ ಅನೇಕ ವರ್ಷಗಳಿಂದ ಏನಾಗ್ತಾ ಇದೆ ಪರಿಸರ ಕಾರ್ಯಕ್ರಮವನ್ನು ಮಾಡಿಕೊಡ್ಲಿಕ್ಕೆ ಶಾಲಾ ಮತ್ತು ಶಾಲಾ ಕಾಲೇಜುಗಳಲ್ಲಿ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಂಡ ಕೌಶಿಕಾ ವೀರಮ್ಮ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ. ಯಾರೂ ಕೂಡ ಕಾಟಾಚಾರಕ್ಕೆ ಪರಿಸರ ದಿನ ಮಾಡಬಾರದು. ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸಲು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಆಯೋಜಿಸಿದ ಕಾರ್ಯಕ್ರಮ ಶ್ಲಾಘನೀಯ ಎಂದರು. ಅವರು ಒಂದು ಕಾಟಾಚಾರಕ್ಕೆ ಮಾಡ್ತೀವಿ ಅದು ಹಾಕ್ಬೋದು. ಎಲ್ಲರಲ್ಲೂ ಈ ಭಾವನೆ ಬಂದು ಒಳ್ಳೇದಾಗಬೇಕು ಪರಿಸರದಿಂದ. ನಾವೀಗ ಮಳೆ ಬೆಳೆ ಕಾಣದೆ ತುಂಬ ಕಷ್ಟಪಡ್ತಾ ಇದ್ದೀವಿ, ಅದೆಲ್ಲರಿಗೂ ಗೊತ್ತಾದಂತೂ ನೀರಿಲ್ಲದೆ ಈ ಒಂದು 24ನೇ ಇಸವಿಯಲ್ಲಿ ನೀರಿನ ಅಭಾವ ಎಷ್ಟಾಗಿದೆ ಅಂದರೆ ಕೊಡಗಿನಲ್ಲೂ ಈ ರೀತಿ ಆಗ್ತಾ ಇದೆಯಾ ಅಂತ ನಾವು ಎಲ್ಲೋ ಹೊರಗೆ ಆಗ್ತಾ ಇರೋದನ್ನು ಈಗ ನಾವು ಕೊಡಗಿನಲ್ಲಿ ಕೇಳಿಸ್ತಾ ಇದ್ದೀವಿ. ದಿನನಿತ್ಯ ನೀರಿಲ್ಲದೇ ಗೋಳು, ಅಲ್ಲಿ ನೀರಿಲ್ಲ ಇಲ್ಲಿ ನೀರಿಲ್ಲ ಅಂತ ಹೇಳುವಂತಾಗಿದೆ. ಅದೆಲ್ಲದಕ್ಕೂ ಪರಿಹಾರ ಪರಿಸರವನ್ನು ಬೆಳೆಸಬೇಕು ಉಳಿಸ್ಬೇಕು ಇದು ಮಾಡಬೇಕು ಅಂತೇಳಿ ಈ ರೀತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಧರ್ಮಸ್ಥಳ ಸಂಘದ ಕೃಷಿ ಪ್ರಾಯೋಜಕರಿಗೆ ನಮ್ಮ ಎಲ್ಲರ ಪರವಾಗಿ ಅವರನ್ನು ವಂದನೆಯನ್ನು ಸಲ್ಲಿಸುತ್ತಾ ಅವರ ಮುಂದಿನ ಕಾರ್ಯಕ್ರಮಕ್ಕೆ ಅವರು ಮಾಡಲಿ ಅಂತೇಳಿ ಹೇಳಿ ಒಳ್ಳೆ. ಶಾಲೆಯ ಮುಖ್ಯ ಶಿಕ್ಷಕಿ ಪ್ರೇಮಕುಮಾರಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಆಮ್ಲಜನಕವನ್ನು ಬಿಟ್ಕೊಡ್ತಾ ಇದೆ, ಇದಕ್ಕೆ ನಾವು ಹೇಳ್ತಾ ಇರೋದು ಸಸ್ಯ ಪರಿಸರಕ್ಕೂ ನಮಗೂ ಅವಿನಾಭಾವ ಸಂಬಂಧ ಇದೆ ಅಂತ. ಆಗ ನಾವು ಇಲ್ಲದೆ ಅವರಿಲ್ಲ, ಅವರಿಲ್ಲದೆ ನಾವಿಲ್ಲ. ಹಾಗೆ ಇರಬೇಕಾದ್ರೆ ನಾವು ಮಾತ್ರ ಜೀವನ ಮಾಡೋದಲ್ಲ, ಪರಿಸರವನ್ನು ಸಹ ನಾವು ಜೀವಿಸಲಿಕ್ಕೆ ಬಿಡಬೇಕು. ಪರಿಸರವನ್ನು ಜೀವಿಸಬೇಕಾದ್ರೆ ನಾವು ಹೇಗೆ ಸ್ವಚ್ಛವಾಗಿರ್ತೀವೋ ಪರಿಸರವೂ ಸಹ ಹಾಗೆ ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಅಂತ ಹೇಳಿದ್ರೆ ಹಸಿ ಕಸ ಮತ್ತು ಒಣ ಕಸದ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಹಸಿ ಕಸದಿಂದ ಪ್ರಯೋಜನ ಆಗ್ತದೆ, ಒಣ ಕಸದಿಂದ ಪರಿಸರ ಹಾಳಾಗ್ತದೆ. ಆದ್ದರಿಂದ ಒಣ ಕಸಗಳನ್ನೆಲ್ಲ ಒಂದು ಕಡೆ ಸಂಗ್ರಹಣೆ ಮಾಡಿ ಆ ಪಂಚಾಯಿತಿಯಿಂದ ಬರುವಂತಹ ಗಾಡಿಗಳಲ್ಲಿ ಅದನ್ನು ಕೊಟ್ಟು ಪಂಚಾಯಿತಿಯವರು ಅದರ ಉಪಯೋಗವನ್ನು ಮಾಡ್ತಾರೆ. ಹಾಗೆ ನಾವು ಮನೆಯಲ್ಲೂ ಸಹ ನೀರು ಹರಿದೋಗುವ ನೀರನ್ನು ಬಳಕೆ ಮಾಡ್ಕೊಳ್ಳೋಕೆ ನೋಡಬೇಕು. ಶಾಲೆಯಲ್ಲೂ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದ ಜಸ್ಮಿತಾ, ದ್ವಿತೀಯ ಸ್ಥಾನ ಪಡೆದ ನಿಶ್ಮಿತಾ ಹಾಗೂ ಸಮಾಧಾನಕರ ಬಹುಮಾನ ಪಡೆದ ಚೈತ್ರಾ, ಪಿಎಂ, ಅಂಕಿತಾ, ಯಶ್ಮಿತಾ ಎಂಬ ವಿದ್ಯಾರ್ಥಿಗಳಿಗೆ ಅತಿಥಿಗಳು ಬಹುಮಾನ ವಿತರಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ರತ್ನ, ಚಯಂಡಾಣೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಅಧ್ಯಕ್ಷೆ ಮಾಚಮ್ಮ, ಸೇವಾ ಪ್ರತಿನಿಧಿ ಪ್ರಭಾ, ಉಪಾಧ್ಯಕ್ಷ ಮುದ್ದಪ್ಪ, ಕಾರ್ಯದರ್ಶಿ ಭವ್ಯ, ಪದಾಧಿಕಾರಿಗಳು, ಸಂಘದ ಸದಸ್ಯರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು. ಸೇವಾ ಪ್ರತಿನಿಧಿ ಪ್ರಭಾ ಸ್ವಾಗತಿಸಿ ಸರ್ವರನ್ನು ವಂದಿಸಿದರು.